ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯನ ದೇಹ ಅಂತ ಹೇಳುವಂಥದ್ದು ಸುಸ್ಥಿರವಾಗಿ ಇರಬೇಕಾದ್ರೆ ಅಲ್ಲಿ ಪ್ರಾಣ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಈ ಪ್ರಾಣ ಅಂತ ಹೇಳುವಂಥದ್ದು ಪ್ರಾಣಿಗಳ ದೇಹದಲ್ಲಿ ಇರುವಂಥದ್ದು ಮಾತ್ರವಲ್ಲ, ಈ ಜಗತ್ತಿನ ಈ ಎಲ್ಲ ಚಟುವಟಿಕೆಗಳಿಗೂ ಕೂಡ ಅಲ್ಲಿ ಪ್ರಾಣ ಅಂತ ಹೇಳುವಂಥದ್ದು ಬೇಕು. ಈ ಪ್ರಾಣ ಅಂತ ಹೇಳುವಂಥದ್ದು ಅದು ಯಾವ ರೂಪದಲ್ಲಿ ಇರ್ತದೆ, ಅವುಗಳ ವಿಶೇಷತೆ ಏನು, ಈ ಪ್ರಾಣ ಅಂದರೆ ಯಾರು ಇತ್ಯಾದಿಗಳ ಬಗ್ಗೆ ನಾವು ಯಾವತ್ತೂ ಚಿಂತನೆಯನ್ನು ಮಾಡಿದ್ದು ಇಲ್ಲ, ಇದರ ಬಗ್ಗೆ ನಾವು ಯಾವತ್ತೂ ಸಂಶೋಧನೆಯನ್ನು ಮಾಡಿದ್ದಂತೂ ಇಲ್ಲವೇ ಇಲ್ಲ. ಆದರೆ ಉಪನಿಷತ್ತಿನಲ್ಲಿ ಇದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ನಾವು ಕಂಡುಕೊಂಡಿದ್ದೇವೆ. ನಾವು ಮಾತನಾಡುವಾಗ ಒಬ್ಬ ಸ್ನೇಹಿತ ಇದ್ದರೆ ಅವನು ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳ್ತೇವೆ. ಯಾಕೆ ಪ್ರಾಣ ಸ್ನೇಹಿತ ಅಂತ ಹೇಳ್ತೇವೆ ಅಂದರೆ ಅವನು ಒಂದು ದಿನ ಮಾತನಾಡದಿದ್ದರೆ ಅಥವಾ ಒಂದು ದಿನ ನಮಗೆ ನೋಡಲಿಕ್ಕೆ ಸಿಕ್ಕದಿದ್ದರೆ ಏನೋ ನಾವು ಕಳ್ಕೊಂಡಂತಹ ಆಗ್ತದೆ, ಏನೋ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತ ಹೇಳುವಂಥದ್ದಾಗ್ತದೆ. ಹಾಗಾಗಿ ಆತನನ್ನು ನಾವು ಪ್ರಾಣ ಸ್ನೇಹಿತ ಅಂತ ಹೇಳ್ತೇವೆ. ಇನ್ನು ತಿಂಡಿ ತಿನಿಸುಗಳು ಅದಂದ್ರೆ ನನಗೆ ಪ್ರಾಣ ಅಂತ ಹೇಳ್ತೇವೆ. ಅಂದರೆ ಅದು ನಮಗೆ ಅತ್ಯಂತ ಪ್ರಿಯವಾದದ್ದು, ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವಂಥದ್ದು, ಮುದಗೊಳಿಸುವಂಥದ್ದು, ಹಾಗೆ ನಮಗೆ ಎಲ್ಲ ರೀತಿಯಿಂದಲೂ ನಮಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು, ಈ ದೇಹವನ್ನು ಕಾಪಾಡುವಂಥದ್ದು, ಹೀಗೆ ನಾನಾ ರೀತಿಯಿಂದ ಮನುಷ್ಯನ ಉಪಯೋಗಕ್ಕೆ ಬರುವಂಥ ಆ ಒಂದು ಶಕ್ತಿಯನ್ನು ನಾವು ಪ್ರಾಣ ಅಂತ ಹೇಳಿ ನಾವು ಕರಿತೇವೆ. ಹಾಗೆ ಉಪನಿಷತ್ತಿನಲ್ಲಿ ಒಂದು ಪ್ರಶ್ನೆ ಬರ್ತದೆ, ಅತಹೈನಂ ಭಾರ್ಗವೋ ವೈದರ್ಭಿ ಪ್ರಪಂಚ ಭಗವನ್ ಕಾತ್ಯೇವ ದೇವಾಹ ಪ್ರಜಾನಂ ವಿದಾರಯಂತೆ ಕತರ ಏತತ್ ಪ್ರಕಾಶಯಂತೆ ಕಹ ಪುನರೇಶ ವರಿಷ್ಠಗಿತಿ. ಇದು ಉಪನಿಷತ್ತಿನಲ್ಲಿ ಬರುವಂಥ ಎರಡನೆಯ ಪ್ರಶ್ನೆ. ಯಾವ ಉಪನಿಷತ್ತು ಅಂದರೆ ಪ್ರಶ್ನೋಪನಿಷತ್ತಿನಲ್ಲಿ ಭಾರ್ಗವ ವೈದರ್ಭಿಯು ಕೇಳುತ್ತಾನೆ. ಯಾರಲ್ಲಿ ಕೇಳ್ತಾನೆ? ಭಗವಂತನಲ್ಲಿ ಕೇಳ್ತಾನೆ. ಭಗವಾನ್, ದೇವತೆಗಳು ದೇಹವನ್ನು ಧರಿಸಿಕೊಂಡಿರುತ್ತಾರೆ. ಅಂದರೆ ಎಷ್ಟು ದೇಹವನ್ನು ಧರಿಸಿಕೊಂಡಿರುತ್ತಾರೆ, ಯಾರು ಇದನ್ನು ವ್ಯಾಕಾಶಗೊಳಿಸುತ್ತಾರೆ ಮತ್ತು ಇದರಲ್ಲಿ ಶ್ರೇಷ್ಠರು ಯಾರು? ಅಂತೆಯೇ ಈ ದೇಹವನ್ನು ತೆಗೆದುಕೊಂಡು ಅವರು ಹೇಗೆ ಕೆಲಸವನ್ನು ಮಾಡುತ್ತಾರೆ, ಆ ದೇಹದ ಹಿಂದೆ ಯಾರು ನಿಂತುಕೊಂಡಿರುವವರು? ನಿಂತುಕೊಂಡಿರುವವರು ಅಂದರೆ ಅದರ ಶಕ್ತಿಯ ಮೂಲ ಏನು ಎಂಬುದು ಅದನ್ನು ಅಲ್ಲಿ ಭಾರ್ಗವ ವೈದರ್ಭಿಯು ಭಗವಂತನಲ್ಲಿ ಕೇಳುವಂಥದ್ದು. ಆಗ ಈ ಪ್ರಶ್ನೆಗೆ ಉತ್ತರ ಎಂಬಂತೆ ಎಷ್ಟು ದೇವತೆಗಳು ದೇಹವನ್ನು ಧರಿಸಿಕೊಂಡಿರುವರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ದೇಹ ಅಂತ ಹೇಳಿದರೆ ದೇವತೆಗಳು ಧರಿಸುವಂಥದ್ದು ನಮ್ಮ ಹಾಗೆ ರಕ್ತ ಮಾಂಸ ಚರ್ಮ ಇತ್ಯಾದಿಗಳನ್ನು ಒಳಗೊಂಡಂತಹ ದೇಹ ಅಂತ ಅರ್ಥ ಬರುವುದಿಲ್ಲ. ಹಾಗಾದರೆ ಇಲ್ಲಿ ಬರುವಂತಹ ಅರ್ಥ ಏನೆಂಬುದನ್ನು ನಾವು ಗಮನಿಸುವುದಾದರೆ ಇಲ್ಲಿ ಇಂದ್ರಿಯಗಳು ಎಂಬುದಾಗಿ, ಈ ದೇಹ ಅಂತ ಹೇಳುವಂಥದ್ದು ರಕ್ತ ಮಾಂಸ ಇತ್ಯಾದಿಗಳಿಂದ ಕೂಡಿದ್ರೂ ಕೂಡ ಅಲ್ಲಿ ಇಂದ್ರಿಯಗಳಂತೇಳುವಂಥದ್ದು ಇಲ್ಲದಿದ್ದರೆ ಆ ದೇಹ ಅಂತೇಳುವಂಥದ್ದು ಇತ್ತು ಯಾವ ರೀತಿಯಾದಂಥ ಪ್ರಯೋಜನಕ್ಕೆ ಬರುವುದಿಲ್ಲ. ಈ ಕಣ್ಣು ಅಂತೇಳುವಂಥದ್ದು ಸ್ವಸ್ಥಾನದಲ್ಲಿ ಇರ್ತದೆ, ಆದರೆ ಅದು ಕಣ್ಣು ಕಾಣದೇ ಇದ್ದರೆ ಏನು ಪ್ರಯೋಜನ? ಕಿವಿ ಅಂತೇಳುವಂಥದ್ದು ಕಿವಿ ಇದ್ದ ಸ್ಥಾನದಲ್ಲೇ ಇರ್ತದೆ, ಆತನಿಗೆ ಕಿವಿಯೇ ಕೇಳದಿದ್ದರೆ ಏನು ಪ್ರಯೋಜನ? ಕಾಲುಗಳು ಇವೆ, ಆದರೆ ನಡಿಲಿಕ್ಕೆ ಆಗದಿದ್ದರೆ ಏನು ಪ್ರಯೋಜನ? ಹಾಗೆಯೇ ಈ ದೇಹ ಅಂತ ಹೇಳುವಂಥದ್ದು ಇದ್ದಾಗ ಅದಕ್ಕೆ ಇಂದ್ರಿಯಗಳು ಎಲ್ಲವೂ ಇದ್ದು ಅವುಗಳು ಚೆನ್ನಾಗಿ ಕೆಲಸ ಮಾಡಿದಾಗ ಈ ದೇಹಕ್ಕೆ ಅರ್ಥ ಅಂತ ಹೇಳುವಂಥದ್ದು ಬರ್ತದೆ. ಹಾಗಾದರೆ ಇವೆಲ್ಲಗಳೂ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕಾದರೆ ಅದರ ಹಿಂದಿರುವಂಥ ಶಕ್ತಿ ಯಾವುದು? ಅದನ್ನು ನಾವು ದೇವತೆಗಳು ಅಂತ ಹೇಳುವಂಥದ್ದು. ಆ ದೇವತೆಗಳೇ ನಮ್ಮ ಮೂಲಕ ದೇಹವನ್ನು ಧರಿಸಿ ಪ್ರಪಂಚದಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಿರುವಾಗ ನಾವು ಕೂಡ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವೆಲ್ಲವೂ ಕೂಡ ನಾವು ಯಾವುದೇ ಚಟುವಟಿಕೆಯನ್ನು ನಡೆಸುವುದಿದ್ದರೆ ಅದಕ್ಕಿಂತ ಹಿಂದಿನ ಪ್ರೇರಣೆ ಅಂತ ಹೇಳುವಂಥದ್ದು ಒಂದು ಭಗವತ್ ಶಕ್ತಿ ಅಂತ ಹೇಳುವಂಥದ್ದು ಅದು ಇದ್ದೇ ಇರಬೇಕು ಎಂಬಂಥ ಆ ಒಂದು ಜ್ಞಾನ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿಗೂ ಇದ್ದಾಗ ಈ ಪ್ರಪಂಚ ಅಂತ ಹೇಳುವಂಥದ್ದು ಚೆನ್ನಾಗಿ ನಡೆದುಕೊಂಡು ಹೋಗಲಿಕ್ಕೆ ಸರಿಯಾಗಿ ಆಗ್ತದೆ. ಹಾಗಾಗಿ ಇಂದ್ರಿಯಗಳ ಮೂಲಕ ಹೊರಗಿನ ಪ್ರಪಂಚವನ್ನು ಈ ದೇಹ ಅಂತೇಳುವಂಥದ್ದು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಮತ್ತು ನಮ್ಮ ಬಯಕೆಗಳನ್ನು
ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಯಾವುದೇ ಇಂದ್ರಿಯಗಳಿಲ್ಲದಿದ್ದರೆ ನಮಗೆ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕೈ ಇಲ್ಲದಿದ್ದರೆ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಿಲ್ಲದಿದ್ದರೆ ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇವೆಲ್ಲವೂ ಕೂಡ ಆ ಭಗವಂತನ ಪ್ರಸಾದ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದು. ಹಾಗಾಗಿ ನಮಗೆ ಏನಾದರೂ ತಿಳಿದುಕೊಳ್ಳಬೇಕು ಅಂತಿದ್ದರೆ ಅದಕ್ಕೆ ಜ್ಞಾನ. ನಾವು ಪಾಠಶಾಲೆಗೂ ಹೋಗ್ತೇವೆ, ಇನ್ನೊಂದು ಕಡೆಗೆ ಹೋಗ್ತೇವೆ, ಅಲ್ಲಿ ಎಲ್ಲವನ್ನು ನಾವು ಕೇಳಿಯೋ ನೋಡಿಯೋ ತಿಳಿದುಕೊಳ್ತೇವೆ. ಅದು ಹೇಗೆ ತಿಳಿದುಕೊಳ್ತೇವೆ ಅಂದರೆ ಅದು ಜ್ಞಾನೇಂದ್ರಿಯಗಳ ಮೂಲಕ ತಿಳಿದುಕೊಳ್ತೇವೆ. ಅದು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿತದೆ, ನಮಗೆ ಬೇಕಾದಾಗ ಅದು ನೆನಪಾಗ್ತದೆ, ಅದರ ಮೂಲಕ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಆ ಮನುಷ್ಯನಿಗೆ ಜ್ಞಾನೇಂದ್ರಿಯ ಅಂತ ಹೇಳುವಂಥದ್ದು ಕೂಡ ಬಹಳ ಮುಖ್ಯ. ಹೀಗೆ ಜ್ಞಾನವನ್ನು ಪಡೆದ ನಂತರ ಅದನ್ನು ನಾವು ಕರ್ಮಕ್ಕೆ ಇಳಿಸಿಕೊಳ್ಬೇಕು. ಅಡುಗೆ ಮಾಡಬೇಕು ಅಂತೇಳಿ ನಾವು ಕಲಿತೇವೆ, ಆದರೆ ಅಡುಗೆ ಮಾಡಬೇಕು ಅಂತೇಳಿ ನಾವು ಕಲಿತದ್ದು ಅದು ಜ್ಞಾನೇಂದ್ರಿಯದಲ್ಲಿ ನಾವು ಉಳಿಸಿಕೊಂಡಾಗ, ಅದನ್ನು ನಾವು ಕರ್ಮೇಂದ್ರಿಯಗಳ ಮೂಲಕ ನಾವು ಮಾಡಿದಾಗ ಅದರ ಪ್ರಯೋಜನ ಅಂತ ಹೇಳುವಂಥದ್ದು ಸಿಗ್ತದೆ. ಹಾಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಕಲಿತದ್ದನ್ನು ನಾವು ಕರ್ಮೇಂದ್ರಿಯಗಳ ಮೂಲಕ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು. ಇಂದ್ರಿಯಗಳಲ್ಲಿ ಈ ಅವುಗಳು ಕಿಟಕಿಯೂ ಇದ್ದ ಹಾಗೆ, ಈ ನಮ್ಮ ಇಂದ್ರಿಯಗಳೆಲ್ಲವೂ ಕಿಟಕಿ ಇದ್ದ ಹಾಗೆ. ಒಂದು ಮನೆ ಕಟ್ತೇವೆ, ಮನೆಯ ಒಳಗೆ ಬೆಳಕು ಬರಬೇಕಾದ್ರೆ ಕಿಟಕಿ ಬೇಕು, ಒಳಗೆ ಹೊರಗೆ ಹೋಗಿ ಬರಬೇಕಾದ್ರೆ ಬಾಗಿಲು ಬೇಕು. ಹಾಗೆ ಈ ದೇಹ ಅಂತ ಹೇಳುವಂಥದ್ದು ಕೂಡ ಒಂದು ಮನೆ ಅಂತ ಇದ್ದರೆ, ಆ ಮನೆಯ ದೇಹದೊಳಗೆ ಈ ಬೆಳಕು ಬರಬೇಕಾದ್ರೆ ಇದು ಜ್ಞಾನ ಅಂತ ಹೇಳುವಂಥದ್ದು ಬೇಕು, ಕಣ್ಣು ಅಂತ ಹೇಳುವಂಥದ್ದು ಬೇಕು. ಆದರೆ ಇಂದ್ರಿಯಗಳು ತನಗೆ ತಾನೇ ಬೆಳಗುವುದಕ್ಕೆ ಆಗುವುದಿಲ್ಲ. ನಾನಾಗಲೇ ಹೇಳಿದೆ, ಕಣ್ಣಿದ್ದ ಇದ್ದ ಮಾತ್ರಕ್ಕೆ ಅವುಗಳು ಕೆಲಸ ಮಾಡದಿದ್ದರೆ ನಮಗೆ ಜ್ಞಾನ ಸಿಕ್ಕುವುದಿಲ್ಲ. ಹಾಗಾದರೆ ಅವುಗಳ ಹಿಂದೆ ಆ ಶಕ್ತಿ ಅಂತ ಬೇಕು. ಒಂದು ಗ್ಲಾಸಿನ ಚಿಮಣಿಯು ಇದ್ದ ಹಾಗೆ, ಗ್ಲಾಸಿನ ಚಿಮಣಿ ಅಂತ ಹೇಳುವಂಥದ್ದು ನಾವು ತಂದಿಟ್ಟ ಕುಳ್ಳಲ್ಲಿ ಬೆಳಕು ಬರಲಿಕ್ಕೆ ಸಾಧ್ಯವಿಲ್ಲ. ಅದರ ಮಧ್ಯದಲ್ಲಿ ದೀಪ ಅಂತ ಹೇಳುವಂಥದ್ದು ಬೇಕು. ದೀಪವು ಇದ್ದಾಗ ಗ್ಲಾಸಿನ ಚಿಮಣಿಯಲ್ಲಿ ನಮಗೆ ಬೆಳಕು ಅಂತ ಹೇಳುವಂಥದ್ದು ಸಿಗ್ತದೆ. ಹಾಗೆ ಈ ದೇಹದಲ್ಲಿ ಈ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡಿದಾಗ ನಮಗೆ ಬೆಳಕು ಸಿಗ್ತದೆ. ಹೀಗೆ ಬೆಳಕಿನ ಹಿಂದೆ ಶ್ರೇಷ್ಠವಾದ ಶಕ್ತಿ ಯಾವುದು ಎಂಬುದು ಬಹಳ ಮುಖ್ಯ. ಇಲ್ಲಿ ಶ್ರೇಷ್ಠ ಅಂದರೆ ಯಾವ ಒಂದು ಶಕ್ತಿಯಿಂದ ಉಳಿದ ಇಂದ್ರಿಯಗಳೆಲ್ಲ ಕೆಲಸ ಮಾಡುವೋ ಅದನ್ನು ತಿಳಿದುಕೊಳ್ಳಬೇಕು. ಕಣ್ಣು ಕಾಣ್ತದೆ, ಕಿವಿ ಕೇಳ್ತದೆ, ಮೂಗು ವಾಸನೆಯನ್ನು ಗ್ರಹಿಸ್ತದೆ, ಇದೆಲ್ಲವೂ ಗೊತ್ತಿದೆ. ಆದರೆ ಇದರ ಹಿಂದಿರುವಂಥ ಶಕ್ತಿ ಯಾವುದು? ಹಾಗಾಗಿ ಎಷ್ಟು ದೇವತೆಗಳು ದೇಹವನ್ನು ಧರಿಸಿಕೊಂಡು ಬರುವವರು ಎಂಬ ಪ್ರಶ್ನೆಗೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ನಮಗೆ ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ, ವಾಕ್, ಇವೆಲ್ಲವೂ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವರು. ಹಾಗಾದರೆ ಇವರು ಹೇಗೆ ದೇಹವನ್ನು ಧರಿಸಿಕೊಂಡು ಬರುವರು? ಮನಸ್ಸು ಮತ್ತು ಕಣ್ಣು ಮತ್ತು ಕಿವಿಗಳು ಇವೆಲ್ಲವನ್ನೂ ಸೇರಿ ಶರೀರವನ್ನು ಎತ್ತಿ ಹಿಡಿದು ಧರಿಸಿದ್ದಾನೆ ಎಂಬುದು ಅರ್ಥ. ಅಂದರೆ ಮನುಷ್ಯ ರೂಪದಲ್ಲಿ, ಪ್ರಾಣಿ ರೂಪದಲ್ಲೇ ದೇಹವನ್ನು ಧರಿಸಿಕೊಂಡು ಬರುವಂಥದ್ದು. ನಾವೊಂದು ವಿಗ್ರಹವನ್ನು ಪೂಜೆ ಮಾಡುವಾಗಲೂ ಅಷ್ಟೇ, ಒಂದು ಮನುಷ್ಯನ ರೂಪದಲ್ಲಿ ಇದ್ದ ಹಾಗೆ ತಲೆ, ಕೈ, ಕಾಲು ಇತ್ಯಾದಿಗಳನ್ನು ನಾಡಿ ಭಗವಂತನ ಸ್ವರೂಪವನ್ನು ಕಾಣುವಂಥದ್ದು. ಹಾಗೆ ಇಲ್ಲಿ ದೇವತೆಗಳು ಅಂದರೆ ಇಂದ್ರಿಯಗಳು ಕೂಡ, ಅಂದರೆ ಭೂಮಿ, ಪೃಥ್ವಿ, ಆಕಾಶ, ಚಕ್ಷುಗಳು ಇವೆಲ್ಲವೂ ಕೂಡ ಈ ದೇಹ ರೂಪವನ್ನು ಧರಿಸಿಕೊಂಡು ನಮಗೆ ಜ್ಞಾನವನ್ನು ನೀಡುವಂಥದ್ದು. ಅಂದರೆ ಮನುಷ್ಯನ ದೇಹ ಪಂಚಭೂತಗಳಿಂದ ಆಗಿದೆ, ಅದಕ್ಕೆ ಸಂಬಂಧಪಟ್ಟದ್ದು ಆಗಿದೆ. ಎಲ್ಲವೂ ನಮ್ಮ ದೇಹದಲ್ಲಿಯೇ, ಈ ಪಂಚಭೂತಗಳಿಂದ ಈ ದೇಹ ನಿರ್ಮಾಣ ಆದದ್ದು ಅಂತ. ಆ ಪಂಚಭೂತಗಳೆಲ್ಲವೂ ಕೂಡ ನಮ್ಮ ದೇಹದಲ್ಲಿದೆ. ಹಾಗಾಗಿ ಭಗವಂತನು ಯಾವ ಸ್ವರೂಪದಿಂದ ದೇಹವನ್ನು ಧರಿಸಿ ಬರುತ್ತಾನಂದರೆ ಅದು ಮನುಷ್ಯ ಸ್ವರೂಪದಿಂದಲೇ ಆತ ದೇಹವನ್ನು ಧರಿಸಿ ಬರುವಂಥದ್ದು. ಅಂದರೆ ಗಾಳಿಗೆ, ಭೂಮಿಗೆ, ನೀರಿಗೆ, ಬೆಂಕಿಗೆ, ಆಕಾಶಕ್ಕೆ ಇವೆಲ್ಲವೂ ಕೂಡ ಸಂಬಂಧಪಟ್ಟದ್ದಾಗಿದೆ. ಈ ಎಲ್ಲವೂ ಸೇರಿ ಇಲ್ಲಿ ಪಂಚಭೂತಗಳು ಅಂತ ಹೇಳುವಂಥದ್ದು, ಅದೇ ಪಂಚಭೂತಗಳಿಂದ ಸೇರಿ ಈ ದೇಹವೆಂಬ ಗೂಡು ನಿರ್ಮಾಣ ಆಗಿದೆ. ಆ ಗೂಡಿಗೆ ಜ್ಞಾನೇಂದ್ರಿಯಗಳೆಂಬ ಕಿಟಕಿ ಮತ್ತು ಗವಾಕ್ಷಗಳಿವೆ. ಈ ಗೂಡಿಗೆ ಜ್ಞಾನೇಂದ್ರಿಯಗಳೆಂಬಂಥ ಕಿಟಕಿ ಮತ್ತು ಗವಾಕ್ಷಗಳಾಗ್ತವೆ. ಅದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಂದ ನಮಗೆ ಹೊರಗಿನ ಸುದ್ದಿ, ಸಮಾಚಾರ ಇತ್ಯಾದಿಯಂಥ ಜ್ಞಾನಗಳು ಲಭಿಸ್ತದೆ. ಆ ಗೂಡಿಗೆ ಕರ್ಮೇಂದ್ರಿಯಗಳೆಂಬ ಬಾಗಿಲು ಇದೆ. ಇದರ ಮೂಲಕ ಕೆಲಸ ಮಾಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಹೇಗೆ ಕೆಲಸ ಮಾಡಲಿಕ್ಕೆ? ಈ ಕೆಲಸ ಅಂತ ಹೇಳುವಂಥದ್ದು ಎರಡು, ಒಂದು ಹೊರಗಿನ ಕೆಲಸ, ಮತ್ತೊಂದು ಒಳಗಿನ ಕೆಲಸ. ಹಾಗಾದರೆ
ಶರೀರ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ಹಿಂದೆ ಚೈತನ್ಯ ಬಿದ್ದರೆ ಇವು ಕೆಲಸ ಮಾಡುತ್ತವೆ. ಹೊರಗಿನ ಕೆಲಸ ಜ್ಞಾನೇಂದ್ರಿಯ, ಆಗಲೇ ಹೇಳಿದೆ ಜ್ಞಾನವನ್ನು ಪಡ್ಕೊಂಡು ನಾವು ಕೆಲಸ ಮಾಡುವಂಥದ್ದು ಹಾಗೆ. ಆದರೆ ಇದು ತಮಗೆ ತಾನೇ ಮಾಡಲಿಕ್ಕೆ ಆಗುವುದಿಲ್ಲ. ಹೇಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಉದಾಹರಣೆಯನ್ನು ಕೊಡುವುದಾದರೆ ನೋಡಿ, ಕಾರ್ಖಾನೆ ಉಂಟು, ಕಾರ್ಖಾನೆಯ ಸುದ್ದಿ ಬಿಟ್ಟು ಬಿಡೋಣ. ನಮ್ಮ ಮನೆಯಲ್ಲಿ ಮಿಕ್ಸಿ ಇದೆ, ಗ್ರೈಂಡರ್ ಇದೆ, ಫ್ರಿಜ್ ಇದೆ, ಅಥವಾ ಟಿ ವಿ ಇದೆ, ರೇಡಿಯೋ ಇದೆ, ಇಷ್ಟೆಲ್ಲ ಸಾಮಗ್ರಿಗಳು, ಇನ್ನೂ ಬೇಕು ಬೇಕಾದಂಥ ಸಾಮಗ್ರಿಗಳು ಇವೆ. ಆದರೆ ಇವು ಎಲ್ಲವೂ ಇದ್ದಾಗ ಇವುಗಳು ತನ್ನಿಂದ ತಾನೇ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇವುಗಳೆಲ್ಲವೂ ಕೂಡ ಅವುಗವುಗಳ ಕೆಲಸವನ್ನು ನಿರ್ವಹಿಸಬೇಕಾದರೆ ಅದರ ಹಿಂದೆ ವಿದ್ಯುತ್ ಎಂಬಂಥ ಒಂದು ಶಕ್ತಿ ಬೇಕು. ಕರೆಂಟ್ ಹೋಯ್ತು ಅಂತಾದರೆ ಅವುಗಳು ಯಾವುದೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ದೇಹ ಅಂತ ಹೇಳುವಂಥದ್ರಲ್ಲಿ ಕಣ್ಣು, ಕಿವಿ, ಈ ಮೂಗು ಎಲ್ಲಗಳೂ ಇವೆ. ಆದರೆ ಆ ಕರೆಂಟ್ ಅಂತ ಹೇಳುವಂಥ ಆ ಜೀವವೇ ಇಲ್ಲದಿದ್ದರೆ, ಆ ಶಕ್ತಿಯೇ ಇಲ್ಲದಿದ್ದರೆ ಆ ದೇಹ ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಏನು ಅದು ಅಲ್ಲಿ ಹೆಣವಾಗಿ ಬೀಳಲಿಕ್ಕೆ ಸಾಧ್ಯ ಉಂಟು? ಹಾಗೆ ಇಲ್ಲಿ ಹೇಳುವಂಥದ್ದು, ವಿದ್ಯುತ್ ಶಕ್ತಿ ಅಂತ ಹೇಳುವಂಥದ್ದು ನಿಂತರೆ ಯಾವ ಕೆಲಸಗಳು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನಾವು ಹೇಳಿಕೊಳ್ತೇವೆ, ಎಲ್ಲ ನಾನೇ ಮಾಡಿದ್ದು, ನನ್ನಿಂದ ಆಗಿತ್ತು, ನಾನಿಲ್ಲದಿದ್ದರೆ ಯಾವ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ. ಈ ರೀತಿಯಾಗಿ ನಾವು ಹೋದಲ್ಲಿ ಬಂದಲ್ಲಿ ಹೇಳಿಕೊಳ್ತೇವೆ, ಜಂಬ ಕೊಚ್ಚಿಕೊಳ್ತೇವೆ, ನಾವು ಅದನ್ನು ಪ್ರಚಾರ ಪಡಿಸಿಕೊಳ್ತೇವೆ. ಆದರೆ ಈ ಉಪಕರಣಗಳು ಹಾಗೆ ಎಲ್ಲ ನಾವೇ ಮಾಡಿದ್ದು, ನಮ್ಮಿಂದಲೇ ಆಗುವಂಥದ್ದು. ಟಿ ವಿ ಕಾಣೋದಿದ್ದರೆ ಇದು ನನ್ನಿಂದಲೇ, ಟಿ ವಿ ಇದ್ದದ್ರಿಂದಲೇ ಕಾಣಲಿಕ್ಕೆ ಆಗುವಂಥದ್ದು, ರೇಡಿಯೋ ಹೇಳ್ತದೆ ನಾನಿದ್ದದ್ರಿಂದಲೇ ನಿಮಗೆ ಕೇಳಲಿಕ್ಕೆ ಆಗುವಂಥದ್ದು ಅಂತ. ಆದರೆ ಯಾವಾಗ ಆ ವಿದ್ಯುತ್ ಅಂತ ಹೇಳುವಂಥ ಶಕ್ತಿಯು ನಿಂತಿತ್ತು, ಮಾತಾಡುತ್ತಿದ್ದಂತಹ ರೇಡಿಯೋವು ನಿಂತು ಹೋಗ್ತದೆ, ದೃಶ್ಯವನ್ನು ಕಾಣಿಸುತ್ತಿದ್ದಂತಹ ಟಿ ವಿಯೂ ನಿಂತು ಹೋಗ್ತದೆ, ಕಡೆಯುತ್ತಿದ್ದಂತಹ ಗ್ರೈಂಡರು ಕೂಡ ನಿಂತು ಹೋಗ್ತದೆ. ಅವುಗಳೆಲ್ಲವೂ ಕೂಡ ಅದುವರೆಗೆ ಕೊಚ್ಚಿಕೊಂಡದ್ದು ಅಥವಾ ಬಡಬಡಿಸಿದ್ದೆಲ್ಲವೂ ಕೂಡ ಅಲ್ಲಿ ತನ್ನಷ್ಟಕ್ಕೆ ತಾನೇ ನಿಂತು ಹೋಗ್ತದೆ. ಮನುಷ್ಯನೂ ಕೂಡ ಅಷ್ಟೆ, ನಾನೇ ಮಾಡಿದ್ದು, ನನ್ನಿಂದಲೇ ಆದದ್ದು ಎಲ್ಲವೂ ಬಹಳಷ್ಟು ಆತ ಹೇಳಿಕೊಂಡು ಬರ್ತಾನೆ. ಆದರೆ ಕರೆಂಟ್ ಆ ಯಂತ್ರಗಳಿಂದ ಹೋದ ಹಾಗೆ ಇಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಆ ಜೀವ ಅಂತ ಹೇಳುವಂಥ ವಿದ್ಯುತ್ ಹೋದಾಗ ಇವುಗಳು ಯಾವುಗಳೂ ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯವಿಲ್ಲ. ಅವುಗಳು ಕೇವಲ ಒಂದು ನೆಪ ಮಾತ್ರ, ಆ ಮೆಷಿನರಿಗಳು ಒಂದು ನೆಪ ಮಾತ್ರ. ನಾವುಗಳು ಹಾಗೆ ದೇಹವನ್ನು ಧರಿಸಿದ್ದೇವೆ, ಭೂಮಿಗೆ ಬಂದಿದ್ದೇವೆ, ನಾವೆಲ್ಲವೂ ನೆಪ ಮಾತ್ರ. ಆದರೆ ನಮ್ಮಲ್ಲಿ ಹಿಂದಿರುವಂಥ ಆ ಶಕ್ತಿ ಅಂತ ಹೇಳುವಂಥದ್ದು ಬಿದ್ದು ಹೋಯಿತು ಅಂತಂದರೆ ನಮ್ಮಿಂದ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಏನು ಬಹಳಷ್ಟು ದೊಡ್ಡ ದೊಡ್ಡ ರಾಜ್ಯವನ್ನು ಆಳಿದವನು, ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿಗಳನ್ನು ಗಳಿಸಿದ್ದವನು, ಆತನ ದೇಹದಲ್ಲಿ ಆ ಆತ್ಮ ಅಂತೇಳುವಂಥದ್ದು, ಜೀವ ಅಂತ ಹೇಳಿ ಹೋದ ಮೇಲೆ ಮತ್ತೆ ಯಾವುದೂ ಕೂಡ ಇರುವುದಿಲ್ಲ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಗೊತ್ತಾಗುವುದು ಹೇಗೆ? ಆ ಶಕ್ತಿ ಅಂತ ಹೇಳುವಂಥದ್ದು ಅಡಗಿದಾಗ, ಅದು ಹೊರಟು ಹೋದಾಗ ಅದು ಗೊತ್ತಾಗ್ತದೆ. ಆದರೆ ಗೊತ್ತಾಗುವಾಗ ನಮಗೆ ಅದರ ಜ್ಞಾನ ಅಂತ ಹೇಳುವಂಥದ್ದು ಇರುವುದಿಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ದೇಹಕ್ಕೆ ಪವರ್ ಅಂದರೆ ಮುಖ್ಯ ಪ್ರಾಣ, ನಾವು ಮುಖ್ಯ ಪ್ರಾಣ ಅಂತ ಹೇಳ್ತೇವೆ, ಜಗದ ಪ್ರಾಣ. ಮುಖ್ಯ ಪ್ರಾಣ ಅಂತ ಹೇಳುವವನು ಇಡೀ ಜಗತ್ತಿನ ಪ್ರಾಣ. ಅರ್ಥಾತ್ ಅದು ಪ್ರಾಣಕ್ಕೆ ಹೇಳುತ್ತದೆ, ಅಂದರೆ ನೀನು ಬರೀ ನಿಮಿತ್ತ ಮಾತ್ರ, ನಿನ್ನ ದೇಹದ ಅಂಗಾಂಗಗಳಿಂದ ಅಲ್ಲಿ ಕೆಲಸ ಆಗುತ್ತಿರುವುದು ನನ್ನಿಂದವೇ. ನಾನೇ ಪಂಚಪ್ರಾಣವಾಗಿ ದೇಹದ ಮೂಲಕ ಹೊರಗೆ ಕಾಣುವ ಕೆಲಸಗಳನ್ನು ಮತ್ತು ದೇಹದ ಒಳಗಿರುವ ಕೆಲಸಗಳನ್ನು ಮಾಡುತ್ತೇನೆ. ನಾವು ಹೊರಗಿನ ಚಟುವಟಿಕೆಗಳನ್ನೆಲ್ಲವನ್ನು ನಾವು ನಿರ್ವಹಿಸ್ತೇವೆ, ಹಾಗೆ ಒಳಗಿನ ಚಟುವಟಿಕೆ, ನಮ್ಮ ದೇಹದ ಒಳಗೆ ಹೃದಯ ಅಂತ ಉಂಟು. ಆ ಹೃದಯವು ಅನವರತ ಕಾಲವು ರಕ್ತ ಸಂಚಾರಕ್ಕೆ ಅದು ಸಹಕಾರಿಯಾಗಬೇಕು. ಜೀರ್ಣಾಂಗ ವ್ಯವಸ್ಥೆಗಿದೆ, ಆ ಜೀರ್ಣಾಂಗ ವ್ಯವಸ್ಥೆಗೂ ಕೂಡ ಆ ಕರುಳು ಸಹಕಾರಿ ಆಗಬೇಕು. ಹೀಗೆ ನಮ್ಮ ದೇಹದ ಒಳಗೆ ಅವಿರತವಾಗಿ ಒಂದು ಸೆಕೆಂಡ್ ಯಾವುದೇ ಕ್ಷಣದಲ್ಲೂ ಕೆಲಸ ನಿಲ್ಲಿಸದೆ, ರಜೆಯನ್ನು ತೆಗೆದುಕೊಳ್ಳದೆ ಅವು ನಿರ್ವಹಿಸ್ತಾ ಇದೆ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗೆ ದೇಹದ ಹೊರಗೆ ನಾವು ಮಾಡುವಂಥ ಕೆಲಸವು, ಒಳಗೆ ಮಾಡುವಂತಹ ಕೆಲಸದಲ್ಲಿಯೂ ಆ ಶಕ್ತಿ ಅಂತ ಹೇಳುವಂಥದ್ದು ಅದು ಬೇಕು. ಈ ಕ್ರಿಯೆಯಲ್ಲಿ ಅದು ಸಹಕಾರಿಯಾಗಬೇಕು. ಆದರೂ ನಮ್ಮ ಈ ಇಂದ್ರಿಯಗಳಿಗೆ, ನಮ್ಮ ಮನಸ್ಸಿಗೆ ಆ ಭ್ರಮೆ ಅಂತ ಹೇಳುವಂಥದ್ದು ಬಿಡುವುದಿಲ್ಲ. ನಾನು ಇಷ್ಟೆಲ್ಲ ಪ್ರವಚನದಲ್ಲಿ ಹೇಳ್ತೇನೆ, ನಾವು ಎಷ್ಟೆಲ್ಲ ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ ಜ್ಞಾನಿಗಳು ಇದನ್ನೇ ಹೇಳುವಂಥದ್ದು. ಆದರೆ ನಮಗೆ ಆ ಮಾಯೆಯ ಮುಸುಕಿನಲ್ಲಿ ಸಿಲುಕಿರುವಂಥ ನಮಗೆ ಅಲ್ಲಿ ಭ್ರಮೆ ಹೋಗುವುದಿಲ್ಲ. ನಾವಿದೆಲ್ಲ ಕೇಳ್ತೇವೆ, ಕಿವಿಯಲ್ಲಿ ಬಿಟ್ಟು ಬಿಡ್ತೇವೆ. ಆದರೆ ಮತ್ತೆ ನಾವು ಅಯ್ಯೋ ನಾನೇ ಮಾಡಿದ್ದು,
ನನ್ನಿಂದಲೇ ಆದದ್ದು. ಈ ಭ್ರಮೆ ಅಂತ ಹೇಳುವಂಥದ್ದು ಆತನ ಮನಸ್ಸಿನಲ್ಲಿ ಯಾವತ್ತೂ ಇರುತ್ತದೆ. ನಮ್ಮಿಂದಲೇ ಆದದ್ದು ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ಎಂದು ಇಂದ್ರಿಯಗಳು ಕೂಡ ಹಾಗೆ ಅನಿಸುವುದು, ನಮ್ಮಿಂದಲೇ ಆಗುವಂಥದ್ದು, ನಮ್ಮಿಂದಲೇ ನಡೆಯುವಂಥದ್ದು ಅಂತ. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವವು ಕೂಡ ಹಾಗೆ, ಇಂದ್ರಿಯಗಳಿಗೆ ಉಂಟಾಗುವ ಭ್ರಮೆ ಹೋಗಲಾಡಿಸಬೇಕೆಂದು ನಿರ್ಧರಿಸಿದ ಮುಖ್ಯ ಪ್ರಾಣ ಅಂದರೆ ಪ್ರಾಣ ಜೀವ ದೇಹದಿಂದ ಹೊರಗೆ ನಡೆಯಲು ನಿರ್ಧರಿಸಿದೆ. ಯಾವಾಗ ಇದನ್ನು ನಾವು ಹೇಳಿದಾಗ ಜನರಿಗೆ ಅರ್ಥ ಆಗುವುದಿಲ್ಲವೋ, ಅದು ಅರ್ಥ ಆಗದಿದ್ದಾಗ ಆ ಪ್ರಾಣ ನಿನಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ದೇಹದಿಂದ ಹೊರಟು ಹೋಗ್ತದಂತೆ. ದೇಹದಿಂದ ಹೊರಟು ಹೋದಾಗ ಆಗ ದೇಹದಲ್ಲಿ ಇದ್ದಂಥ ಇಂದ್ರಿಯಗಳಿಗೆ ಗೊತ್ತಾಗ್ತದೆ, ಇದುವರೆಗೂ ನಾನೇ ಮಾಡಿದ್ದು, ನನ್ನಿಂದಲೇ ಆದದ್ದು ಎಂದು ತಿಳ್ಕೊಂಡಿದ್ದಂಥ ಇಂದ್ರಿಯಗಳಿಗೆ, ಹಾಗಾದರೆ ನನಗೆ ಇದುವರೆಗೂ ಪೂರಕವಾಗಿದ್ದಂಥ ಶಕ್ತಿ ಅಂತೇಳುವಂಥದ್ದು ಹೊರಟು ಹೋದಾಗ ಇನ್ನು ಮುಂದೆ ನನಗೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಎಂಬಂತಹ ಜ್ಞಾನ ಅದಕ್ಕೆ ಬರ್ತದೆ. ಆ ಜ್ಞಾನವನ್ನು ಕೊಡುವುದಕ್ಕಾಗಿಯೇ ಆ ದೇಹದ ಒಳಗಿರುವಂಥ ಪ್ರಾಣ ಅಂತೇಳುವಂಥದ್ದು ಅದು ಹೊರಕ್ಕೆ ಹೊರಟು ಹೋಗುವಂಥದ್ದು. ಇಲ್ಲದಿದ್ದರೆ ಮನುಷ್ಯನಿಗೆ ಬುದ್ಧಿಯೇ ಬರುವುದಿಲ್ಲ, ಆತ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಮೋಸ ವಂಚನೆ ಇತ್ಯಾದಿಗಳನ್ನು ಮಾಡಿಕೊಂಡು ತಾನೇ ಶ್ರೇಷ್ಠ ಅಂತ ಹೇಳಲಿಕ್ಕೆ ಹೋಗುವಂಥದ್ದು. ಅದನ್ನು ನಿಯಂತ್ರಿಸುವುದಕ್ಕಾಗಿ, ಆ ಇಂದ್ರಿಯಗಳಿಗೆ ಆತನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳುವುದಕ್ಕಾಗಿ ಅವನ ದೇಹದಲ್ಲಿರುವಂಥ ಪ್ರಾಣ ಅಂತ ಹೇಳುವಂಥದ್ದು ಅಲ್ಲಿ ಹೊರಟು ಹೋಯಿತು, ಹೊರಟು ಹೋಗಲು ನಿರ್ಧರಿಸಿತು. ಆಗ ಉಳಿದ ಇಂದ್ರಿಯಗಳೆಲ್ಲವೂ ಬುಡ ಕಡಿದ ಮರದಂತೆ ಅವುಗಳ ಇಚ್ಛೆಗೆ ವಿರುದ್ಧವಾಗಿ ಚಟುವಟಿಕೆಗಳು ನಿಂತವು. ಯಾವ ಇಂದ್ರಿಯಗಳಿಗೂ ಏನು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಆ ಪ್ರಾಣ ಹೋದರೆ ಹೋಗಲಿ, ನಮ್ಮ ಕೆಲಸ ನಾವು ಮಾಡುವಂತ ಹೇಳಲಿಕ್ಕೆ ಅವುಗಳಿಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಆಗ ಅವುಗಳಿಗೆ ಮನವರಿಕೆ ಆಯಿತು, ನಮಗೆಲ್ಲರಿಗೂ ಒಡೆಯ ಮುಖ್ಯ ಪ್ರಾಣ ಅಂತ. ಅದು ಇಲ್ಲದಿದ್ದರೆ ಯಾರಿಗೆ ಏನು ಮಾಡಲಿಕ್ಕೂ ಅಲ್ಲಿ ಸಾಧ್ಯವಾಗುವುದಿಲ್ಲ ಎಂದು. ವಿದ್ಯುತ್ ಶಕ್ತಿ ದೂರದರ್ಶನಕ್ಕೆ ಬಾರದೇ ಇದ್ದರೆ ಅಲ್ಲಿ ಆ ದೂರದರ್ಶನದಲ್ಲಿ ಕಾಣುವಂಥ ಚಿತ್ರ ನಿಂತು ಹೋಗ್ತದೆ, ರೇಡಿಯೋ ಮೂಕ ಆಗ್ತದೆ, ಅದುವರೆಗೂ ಪ್ರಸಾರವಾಗುತ್ತಿದ್ದದ್ದು ಅರ್ಧಕ್ಕೆ ನಿಂತು ಹೋಗ್ತದೆ. ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆಲ್ಲ ತಮ್ಮ ಮಿತಿ ಚೆನ್ನಾಗಿ ಗೊತ್ತಾಗುವುದು ಆಗ ಅವು ಪ್ರಾಣವನ್ನು ಹೊಗಳುತ್ತವೆ. ನಮಗೊಂದು ಮಿತಿ ಅಂತ ಗೊತ್ತಾಗಬೇಕು. ನಾವು ನಮ್ಮಿಂದ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಇವೆಲ್ಲವೂ ಹೇಗಾಯಿತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಮ್ಮ ಶಕ್ತಿಯಿಂದಲೇ ಆಯಿತು ಅಂತ ನಾವು ತಿಳಿದ್ರೆ ಇದನ್ನೆಲ್ಲ ನೋಡಿಯಾದರೂ ನಾವು ಕಲಿಬೇಕು, ಮತ್ತೊಬ್ಬರನ್ನು ನೋಡಿಯಾದರೂ ನಾವು ತಿಳ್ಕೊಳ್ಬೇಕು, ಆಗ ಅರ್ಥ ಮಾಡಿಕೊಳ್ಬೇಕು. ಆಗ ಆ ಪ್ರಾಣವನ್ನು ಹೊಗಳ್ತೀವಿ, ಅಯ್ಯೋ ದೇವರ ನನ್ನಿಂದಲ್ಲ, ಇದು ನನ್ನೊಳಗಿರುವಂತಹ ಭಗವಂತನ ಸ್ವರೂಪವಾದಂತಹ ಆ ಪ್ರಾಣ ಅಂತ ಹೇಳುವಂಥದ್ದು ನನ್ನ ದೇಹದೊಳಗೆ ಇದ್ದಾಗ ಇದೆಲ್ಲವನ್ನೂ ನಾನು ಸುಲಲಿತವಾಗಿ ಮಾಡಲಿಕ್ಕೆ ಸಾಧ್ಯವಾಯಿತು, ಅದು ಬಿಟ್ಟರೆ ನನ್ನಿಂದ ಏನೂ ಇಲ್ಲ ಎಂಬಂಥ ಜ್ಞಾನ ಮನುಷ್ಯನಿಗೆ ಆಮೇಲೆ ಬರುವಂಥದ್ದು. ಆ ಬರುವಂತಹ ಒಂದು ಸದ್ಬುದ್ಧಿ ಆತನಿಗೆ ಪಡ್ಕೊಳ್ಬೇಕಾದ್ರೂ ಒಂದು ವಿಶೇಷವಾದಂಥ ಸಂಸ್ಕಾರ ಅಂತ ಹೇಳುವಂಥದ್ದು ಆತನಿಗೆ ಬೇಕು. ಇಲ್ಲದಿದ್ದರೆ ಯಾರಿಗೆ ಎಷ್ಟು ಹೇಳಿದರೂ ಕೂಡ ಅವರಿಗೆ ಅದು ತಿಳಿದುಕೊಳ್ಳಲಿಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳುವುದು ಆತ ಮಾಯೆಯ ಮುಸುಕಿನೊಳಗೆ ಕುಳಿತಿದ್ದಾನೆ ಅಂತ. ಹಾಗಾದರೆ ಪ್ರಾಣ ಯಾರು, ಈ ಪ್ರಾಣ ಯಾರು, ಆ ಪ್ರಶ್ನೆ ನಮಗೆ ಬರ್ತದೆ. ಆ ಪ್ರಾಣನನ್ನು ಹಿರಣ್ಯಗರ್ಭ ಅಂದರೆ ಬ್ರಹ್ಮದೇವನ ಮಗದೊಂದು ರೂಪ ಅಂತ ನಾವು ತಿಳ್ಕೊಳ್ಬೋದು. ಆದರೆ ಈ ನಮ್ಮ ಎಲ್ಲ ಚಟುವಟಿಕೆ ಕಾರಣವಾದಂಥದ್ದು ಹಿರಣ್ಯಗರ್ಭ, ಬ್ರಹ್ಮದೇವನ ಮಗದೊಂದು ರೂಪ. ಅವನು ಬ್ರಹ್ಮಾಂಡದಲ್ಲಿ ಹೇಗೆ ಕೆಲಸ ಮಾಡುವವನು ಹಾಗೆ ಪಿಂಡಾಂಡದಲ್ಲಿಯೂ ಕೆಲಸ ಮಾಡುತ್ತಿರುವನು. ಇವನು ಅಗ್ನಿಯಂತೆ ಬಾಹ್ಯ ಪ್ರಪಂಚದಲ್ಲಿ ಪ್ರಜ್ವಲಿಸುತ್ತಿರುವನು. ಯಾಗ ಯಜ್ಞಗಳ ವೇದಿಕೆಯ ಮೇಲೂ ಅವನೇ ಇರುವನು. ಕೊನೆಗೆ ಅವನು ಹಲವಾರು ಕೆಲಸಗಳಲ್ಲಿ ನಿರತವಾಗಿರುವನು. ಹಾಗೆ ಅವನು ಪ್ರತಿಯೊಂದು ದೇಹದಲ್ಲಿಯೂ ಜಠರಾಗ್ನಿಯಂತೆ ತಮ್ಮ ಆಹಾರವನ್ನು ಅರಗಿಸುತ್ತಿರುವನು. ಪ್ರಪಂಚ ನಡೆಸುತ್ತಿರುವುದೇ, ಚಟುವಟಿಕೆಯಿಂದ ಇರುವುದೇ ಈ ಅಗ್ನಿಯ ಕಾರಣದಿಂದ, ಈ ಪ್ರಾಣದ ಕಾರಣದಿಂದ. ನಾವು ಪ್ರಾಣ ಅಗ್ನಿ ಶಕ್ತಿ ಏನು ಬೇಕಾದರೂ ಹೇಳ್ಬೋದು, ನಮಗೆ ಅನುಕೂಲವಾದಂಥ ರೀತಿಯಲ್ಲಿ ಆತನನ್ನು ಕರೆಯಬಹುದು. ಆದರೆ ಆತ ಭಗವಂತನ ಮೂಲ ಸ್ವರೂಪನೇ ಆಗಿದ್ದಾನೆ, ಹಿರಣ್ಯ ಗರ್ಭನೇ ಆಗಿದ್ದಾನೆ. ಹಾಗೆ ಆತ ಸೂರ್ಯ ರೂಪದಲ್ಲಿ ಇದ್ದಾನೆ. ಹೇಗೆ ಸೂರ್ಯ ರೂಪದಲ್ಲಿ ಇದ್ದಾನೆಂದರೆ, ಇವನು ಅಗ್ನಿಯ ಮತ್ತೊಂದು ರೂಪ. ಆಕಾಶದಲ್ಲಿ ಬೆಳಗುತ್ತಾ ಪ್ರಪಂಚದಲ್ಲಿ ಬೆಳಕನ್ನು ಕೊಡುವನು, ಶಾಖವನ್ನು ಕೊಡುವನು. ಸೂರ್ಯ ಇಲ್ಲದಿದ್ದರೆ ಆಗುವುದಿಲ್ಲ, ಪ್ರಪಂಚ ನಡೀಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಸೂರ್ಯನು ಶಕ್ತಿ ಸ್ವರೂಪನು, ಹಾಗೆ ಮನೋಕಾರನೂ ಆಗಿದ್ದಾನೆ. ಮನಸ್ಸಿಗೆ ಪ್ರಚೋದನೆಯನ್ನು ಕೊಡುವವನು ಸೂರ್ಯನೇ ಆಗಿದ್ದಾನೆ. ಅವನ ಬುದ್ಧಿಯ ಪ್ರಕಾಶದಿಂದಲೇ ನಾವು ಈ ಪ್ರಪಂಚವನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗೆ
ಇವನು ಪ್ರಪಂಚವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ನಾವು ಕಾಂತಿಯೇ ಇಂದ್ರಿಯಗಳ ಮೂಲಕ ಈ ಸೂರ್ಯನ ಮೂಲಕ ಹೊರಚಲ್ಲಿಕ್ಕೆ ಸಾಧ್ಯ ಉಂಟು. ಇಂದ್ರಿಯಗಳಿಗೆ ಶಕ್ತಿ ಬರುವುದೇ ಆ ಸೂರ್ಯನು ಹಿಂದೆ ನಿಂತಿರುವುದರಿಂದ. ಹಾಗೆ ಪರ್ಜನ್ಯ ಇವನು ಕೂಡ ಭಗವಂತನು ಮತ್ತೊಂದು ರೂಪಿನಿಂದ ಇರುವಂಥದ್ದು. ಮಳೆ ಇಲ್ಲದಿದ್ದರೆ ಬೆಳೆ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಈ ದೇಹ ಅಂತೇಳುವುದಕ್ಕೆ 90% ನೀರಿನ ಅಂಶ ಇರ್ತದೆ. ರಕ್ತ ನಾವು ಎಲ್ಲಿ ಒಂದು ಸ್ವಲ್ಪ ಗಾಯ ಆದರೂ ಕೂಡ ರಕ್ತ ಹೊರಕ್ಕೆ ಬರ್ತದೆ. ಅವೆಲ್ಲವೂ ದ್ರವ ರೂಪದಲ್ಲೇ ಇರುವಂಥದ್ದು. ರಕ್ತ ಹೆಪ್ಪುಗಟ್ಟಿ ತುಂತಾದರೆ ಮತ್ತೆ ಮನುಷ್ಯ ಉಳಿಲಿಕ್ಕೆ ಸಾಧ್ಯವಿಲ್ಲ. ಹೆಚ್ಚಾಗಿ ಹಾಗಂತ ಇದನ್ನೆಲ್ಲ ನಾವು ಬಹಳ ಅರ್ಥ ಮಾಡಿಕೊಳ್ಬೇಕು. ಈ ಪ್ರಾಣನಿಗೆ ಸುಗುಣ ಬ್ರಹ್ಮನ ಪಟ್ಟವನ್ನು ಕಟ್ಟಿ ಅವನನ್ನು ಹೊಗಳಿದ್ದಾರೆ. ಅದು ಹೇಗೆ ಅಂದರೆ, ಇವನೇ ದೇಹಗಳಿಗೆಲ್ಲ ಒಡೆಯನಾಗಿದ್ದಾನೆ, ಇಂದ್ರನಾಗಿದ್ದಾನೆ. ಮುಂದೆ ಇವನೇ ಪ್ರಪಂಚವನ್ನೆಲ್ಲ ಕೊನೆಯಲ್ಲಿ ನಾಶ ಮಾಡುವ ರುದ್ರನೂ ಆಗಿದ್ದೇನೆ. ನಾವು ಪ್ರಳಯ ಕಾಲ ಅಂತ ಹೇಳ್ತೇವೆ. ಆ ಪ್ರಳಯ ಕಾಲದಲ್ಲೂ ಕೂಡ ಇವನೇ ರುದ್ರ ಸ್ವರೂಪದಲ್ಲಿ ಇರುವನು. ಇವನೇ ವಿಷ್ಣುವಿನ ರೂಪದಲ್ಲಿ ನಮ್ಮನ್ನು ರಕ್ಷಿಸುತ್ತಿರುವನು. ಇವನೇ ಬ್ರಹ್ಮನ ರೂಪದಲ್ಲಿ ನಮ್ಮನ್ನು ಸೃಷ್ಟಿಸುತ್ತಿರುವವನು. ಹಾಗಾಗಿ ನಾವೆಲ್ಲ ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕು, ನಮ್ಮಲ್ಲಿರುವಂಥ ಅಜ್ಞಾನ ಇತ್ಯಾದಿಗಳೆಲ್ಲವನ್ನು ಕಳೆದು ನಮಗೆ ಏನು ಒಳ್ಳೆಯದಾಗಿದ್ದರೂ ಕೂಡ ಅದೆಲ್ಲವೂ ಕೂಡ ಆ ಭಗವಂತನ ಪ್ರೇರಣೆಯಿಂದ ಆಗಿರುವುದು ಎಂಬುದನ್ನು ತಿಳಿದು ಆ ಭಗವಂತನಿಗೆ ಶರಣಾದಾಗ ನಮ್ಮ ದೇಹದಲ್ಲಿರುವಂತಹ ಆ ಶಕ್ತಿ, ಅಂದರೆ ಭಗವಂತನ ಸ್ವರೂಪ, ಆತ್ಮನೇ ಪರಮಾತ್ಮ ಅಂತ ನಾವು ಹೇಳುವಂಥದ್ದು, ಆ ಪರಮಾತ್ಮನಿಗೆ ಕೃತಜ್ಞನಾಗಿ ಇದ್ದುಕೊಂಡು ಆತನನ್ನು ಸ್ಮರಣೆಯನ್ನು ಮಾಡುತ್ತಾ ಇದ್ದಾಗ ನಮ್ಮ ಇಹದಲ್ಲೂ ಸುಖದಲ್ಲೂ ನಾವು ಸುಕೃತಿಯನ್ನು ಪಡೆಕೊಳ್ಳಬಹುದು ಎಂಬಂಥ ಮಾತಿನೊಂದಿಗೆ ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಪ್ರವಚನವನ್ನು ಶುಭಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್. Thank you.